ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೋಪಿಂಗ್ ಟೆಸ್ಟ್ ಅಂದರೆ ಏನು, ಈ ಡೋಪಿಂಗ್ ಟೆಸ್ಟ್ನ ಯಾರಿಗೆ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಒಲಿಂಪಿಕ್ಸ್ನಲ್ಲಾಗಲಿ, ಕ್ರೀಡಾ ರಂಗದಲ್ಲಾಗಲಿ ಅಥವಾ ಕ್ರಿಕೆಟ್ನಲ್ಲಾಗಲಿ, ಅವ್ರ ಮೇಲೆ ಡೋಪಿಂಗ್ ಟೆಸ್ಟ್ ಮಾಡಿದ್ರು, ಇವ್ರಿಗೆ ಡೋಪಿಂಗ್ ಟೆಸ್ಟ್ ಮಾಡಿದ್ರು, ಇವ್ರದ್ದು ಪಾಸಿಟಿವ್ ಬಂತಂತೆ, ಅವ್ರದ್ದು ನೆಗೆಟಿವ್ ಬಂತಂತೆ, ಇವರು ಡೋಪಿಂಗ್ ಟೆಸ್ಟ್ನಲ್ಲಿ ಸಿಕ್ಕಾಕೊಂಡ್ರಂತೆ, ಈ ರೀತಿ ಆಗಾಗ ಕೇಳ್ತಾನೆ ಇರ್ತೀವಿ. ಆದರೆ ತುಂಬ ಜನಕ್ಕೆ ಡೋಪಿಂಗ್ ಟೆಸ್ಟ್ ಅನ್ನೋ ಪದವನ್ನು ಬಿಟ್ಟರೆ ಡೋಪಿಂಗ್ ಟೆಸ್ಟ್ ಅಂದರೆ ಏನು, ಯಾಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿನೇ ಇರೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೋಪಿಂಗ್ ಟೆಸ್ಟ್ ಬಗ್ಗೆ ಇರುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಒಲಿಂಪಿಕ್ಸ್ನಲ್ಲಾಗಲಿ, ಕ್ರಿಕೆಟ್ನಲ್ಲಾಗಲಿ, ಯಾವುದೇ ಕ್ರೀಡಾ ರಂಗದಲ್ಲಾಗಲಿ ಒಂದು ವಿಚಿತ್ರವಾದ ಟೆಸ್ಟ್ನ ಮಾಡ್ತಾರೆ, ಅದರ ಹೆಸರೇ ಡೋಪಿಂಗ್ ಟೆಸ್ಟ್. ಇಂತಹ ವಿಚಿತ್ರವಾದ ಟೆಸ್ಟ್ನ ನೀವು ಎಲ್ಲೂ ಕೇಳಿರೋದಿಲ್ಲ. ಸೊ ಮೊದಲಿಗೆ ಡೋಪಿಂಗ್ ಟೆಸ್ಟ್ನ ಯಾಕೆ ಮಾಡ್ತಾರೆ ಅಂತ ನೋಡೋಣ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನುಷ್ಯನ ದೇಹಕ್ಕೆ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಆ ಲಿಮಿಟ್ನ ಬ್ರೇಕ್ ಮಾಡಿ ಮನುಷ್ಯನ ದೇಹದ ಕೆಪಾಸಿಟಿನ ಇಲ್ಲೀಗಲ್ ಆಗಿ ಹೆಚ್ಚಿಸೋದೆ ಡೋಪಿಂಗ್. ಎಕ್ಸಾಂಪಲ್ಗೆ ಒಲಿಂಪಿಕ್ಸ್ನಲ್ಲಿ ಲಾಂಗ್ ಜಂಪ್ ಮಾಡೋ ಒಬ್ಬ ಅಥ್ಲೆಟ್ ಇರ್ತಾನೆ ಅಂತ ಅಂದ್ಕೊಳ್ಳಿ. ಅವನು ಡೈಲಿ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ 10 ಅಡಿಗಿಂತ ಜಾಸ್ತಿ ದೂರ ಲಾಂಗ್ ಜಂಪ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಅವನ ಪ್ರತಿಸ್ಪರ್ಧಿಗಳು 11 ಅಡಿ 12 ಅಡಿವರೆಗೂ ಲಾಂಗ್ ಜಂಪ್ ಮಾಡ್ತಾ ಇರ್ತಾರೆ. ಸೊ ಹೀಗಿರುವಾಗ ಇವನು ಒಲಿಂಪಿಕ್ಸ್ನಲ್ಲಿ ಮೆಡಲ್ ಗೆಲ್ಲೋದಕ್ಕೆ ಆಗೋದಿಲ್ಲ. ಆಗ ಆ ಅಥ್ಲೀಟ್ ಅವನ ದೇಹದ ಕೆಪಾಸಿಟಿಯನ್ನು ಇಲ್ಲೀಗಲ್ ಆಗಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೆರಾಯ್ಡ್ನ ತಗೋತಾನೆ. ಅದರ ಹೆಸರೇ PED, ಅಂದರೆ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸಿಂಗ್ ಡ್ರಗ್ಸ್. ಇದನ್ನು ತಗೊಂಡಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿರೋ ರಕ್ತದ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಗ ಆಟೋಮೆಟಿಕ್ ಆಗಿ ಆ ವ್ಯಕ್ತಿಗೆ 15 ಅಡಿಗಳಷ್ಟು ದೂರ ಲಾಂಗ್ ಜಂಪ್ ಮಾಡುವಷ್ಟು ಕೆಪಾಸಿಟಿ ಬಂದುಬಿಡುತ್ತೆ. ಇದು ಒಳ್ಳೇದಲ್ವಾ ಅಂತ ನೀವು ಕೇಳಬಹುದು. ಆದರೆ ಖಂಡಿತವಾಗಲೂ ಇದು ಒಳ್ಳೇದಲ್ವೇ ಅಲ್ಲ. ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ, ಆದರೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿಗೆ ಕಿಡ್ನಿ ಫೇಲ್ಯೂರ್, ಹಾರ್ಟ್ ಪ್ರಾಬ್ಲಮ್, ಬ್ರೈನ್ ಟ್ಯೂಮರ್, ಇನ್ನೂ ಅನೇಕ ರೀತಿಯ ಮಾರಕವಾದ ಕಾಯಿಲೆಗಳು ಬರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿರೋ ಪ್ರತಿ ಸ್ಪರ್ಧಿಗಳಿಗೆ ಮೋಸ ಮಾಡಿ ಗೆದ್ದ ಹಾಗಾಗುತ್ತೆ. ಸೊ ಡೋಪಿಂಗ್ಗೆ ಸಂಬಂಧಪಟ್ಟ ಸೀನ್ಗಳನ್ನು ನಮ್ಮ ಕನ್ನಡದ ಜಗಮಲ್ಲ ಸಿನಿಮಾಗಳಲ್ಲಿ ಕಾಣಬಹುದು. ಸೊ ಇಂತಹ ಇಲ್ಲಿಗಳನ್ನ ಸ್ಪೋರ್ಟ್ಸ್ನಲ್ಲಿ ತಪ್ಪಿಸ್ಬೇಕು ಅಂತ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಡಾ ಮತ್ತು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಾಡಾ, ಅಂದರೆ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿನ ಏರ್ಪಡಿಸಿದ್ದಾರೆ. ಇದರಲ್ಲಿ ಡೋಪಿಂಗ್ ಕಂಟ್ರೋಲ್ ಆಫೀಸರ್ ಇರ್ತಾರೆ. ಇವ್ರಿಗೆ ಎಷ್ಟೊಂದು ಪವರ್ ಕೊಟ್ಟಿರ್ತಾರೆ ಅಂದರೆ, ಇವರು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಅಥ್ಲೀಟ್ಗಳಿಗೆ ಟೆಸ್ಟ್ ಮಾಡಬಹುದು. ಪ್ರಾಕ್ಟೀಸ್ ಮಾಡೋವಾಗಲಿ, ಪರ್ಫಾರ್ಮೆನ್ಸ್ ಮಾಡೋವಾಗಲಿ, ಈ ರೀತಿ ಯಾವಾಗಂದರೆ ಆವಾಗ ಆ ಅಥ್ಲೀಟ್ಗೆ ಟೆಸ್ಟ್ ಮಾಡೋ ಅಧಿಕಾರಿನ ಇವರಿಗೆ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಅವರು ಡೋಪಿಂಗ್ ಟೆಸ್ಟ್ನ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾದರೆ ಗ್ಯಾರಂಟಿ ನೀವು ಮೂಗು ಮುಚ್ಕೊಳ್ತೀರಾ. ಅದು ಹೇಗಿರುತ್ತೆ ಅಂದರೆ, ಯಾವಾಗ DCO ಆಫೀಸರ್ ಅಥ್ಲೀಟ್ನ ಹಿಡ್ಕೋತಾನೋ ಅವರನ್ನು ಡೋಪಿಂಗ್ ಕಂಟ್ರೋಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ DCO ಆಫೀಸರ್ ಆ ಅಥ್ಲೀಟ್ಗೆ ಯೂರಿನ್ ಸ್ಯಾಂಪಲ್ ಕೊಡು ಅಂತ ಕೇಳ್ತಾನೆ. ಅದು ಕೂಡ 90 ml ಇರಬೇಕು, 1 ml ಜಾಸ್ತಿನೂ ಆಗಬಾರ್ದು, 1 ml ಕಡಿಮೆನೂ ಆಗಬಾರ್ದು ಅಂತ ಹೇಳ್ತಾನೆ. ಯಾಕಂದರೆ ಡೋಪಿಂಗ್ ಟೆಸ್ಟ್ ಮಾಡೋದಕ್ಕೆ ಕರೆಕ್ಟಾಗಿ 90 ml ಯೂರಿನ್ ಇರಲೇಬೇಕು. ಇಲ್ಲಿ ಇನ್ನೂ ವಿಚಿತ್ರ ಏನಂದರೆ, ಆ ಅಥ್ಲೀಟ್ ಯೂರಿನ್ ಸ್ಯಾಂಪಲ್ ಕೊಡುವಾಗ DCO ಆಫೀಸರ್ ಕಣ್ಣೆದುರಲ್ಲೇ ಕೊಡಬೇಕು. ಅದು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ, ಒಟ್ಟಿನಲ್ಲಿ ಆಫೀಸರ್ ಮುಂದೆನೇ ಮೂತ್ರ ವಿಸರ್ಜನೆ ಮಾಡಬೇಕು. ಯಾಕಂದರೆ ಆಫೀಸರ್ ಆ ಮೂತ್ರ ಅವರದ್ದೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾರೆ. ನಂತರ ಆ 90 ml ಯೂರಿನ್ನ 2 ಡಬ್ಬಿಗಳಲ್ಲಿ ತುಂಬಿಸ್ತಾರೆ. ಮತ್ತು ಆ 2 ಡಬ್ಬಿಗಳ ಮೇಲೆ ಅಥ್ಲೀಟ್ನ ಹೆಸರನ್ನು ಬರೆಯೋದಿಲ್ಲ, ಅದರ ಬದಲಾಗಿ ಒಂದು ಕೋಡ್ನ ಬರೀತಾರೆ. ಯಾಕಂದರೆ ಯಾರಾದರೂ ಆ ಅಥ್ಲೀಟ್ಗೆ ಹೆಲ್ಪ್ ಮಾಡೋರು ಅದನ್ನು ಅದಲು ಬದಲು ಮಾಡೋದಕ್ಕೆ ಬಂದರೆ ಇದು ಇಂಥವರದ್ದೇ ಯೂರಿನ್ ಅಂತ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೆ ಕೋಡ್ಗಳನ್ನು ಬರೀತಾರೆ. ಇದರಿಂದನೇ ನಾವು ತಿಳ್ಕೋಬಹುದು ಡೋಪಿಂಗ್ ಟೆಸ್ಟ್ ಎಷ್ಟು ಸೀರಿಯಸ್ ಆಗಿ ನಡೆಯುತ್ತೆ ಅಂತ. ನಂತರ ಆ ಯೂರಿನ್ ಸ್ಯಾಂಪಲ್ನ ಲ್ಯಾಬ್ಗೆ ಕಳಿಸ್ತಾರೆ, ಅದು ಕೂಡ ಡೆಲ್ಲಿಯಲ್ಲಿರೋ NDTL ಲ್ಯಾಬ್ಗೆ ಮಾತ್ರ. ಯಾವುದಂದರೆ ಆ ಲ್ಯಾಬ್ಗೆ ಕಳಿಸೋದಿಲ್ಲ. ಅಲ್ಲಿ ಆ 2 ಯೂರಿನ್ ಡಬ್ಬಿಗಳಲ್ಲಿ 1 ಡಬ್ಬಿಯನ್ನು ಫ್ರಿಜ್ನಲ್ಲಿ ಇಡ್ತಾರೆ.
ಮತ್ತೊಂದು ಡಬ್ಬಿ ಮೇಲೆ ಡೋಪಿಂಗ್ ಟೆಸ್ಟ್ ಮಾಡ್ತಾರೆ. ಸೊ ಆ ಯೂರಿನ್ ಸ್ಯಾಂಪಲ್ನಲ್ಲಿ ಎನ್ಹ್ಯಾನ್ಸಿಂಗ್ ಡ್ರಗ್ಸ್ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಅಥ್ಲೆಟ್ ಫೇಲ್ ಆದರೆ ಆತ ಡೋಪಿಂಗ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಒಂದು ವೇಳೆ ಆತ ಪಾಸ್ ಆದರೆ ಆತ ಯಾವುದೇ ಡ್ರಗ್ಸ್ ಯೂಸ್ ಮಾಡದೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಗೆದ್ದಿದ್ದಾನೆ ಅಂತ ಅರ್ಥ. ಆದರೆ ಇಲ್ಲಿ ಮತ್ತೆ ಬರೋ ಟ್ವಿಸ್ಟ್ ಏನಂದರೆ, ಎಕ್ಸಾಮ್ನಲ್ಲಿ ಫೇಲ್ ಆದರೆ ಹೇಗೆ ನಾವು ಮತ್ತೆ ರೀ ಎಕ್ಸಾಮ್ ಬರೀಬಹುದೋ ಅದೇ ರೀತಿಯೇ ಆ ಅಥ್ಲೆಟ್ ಆತನಿಗೆ ಬಂದಿರೋ ರಿಸಲ್ಟ್ಗೆ ರೀ ಅಪೀಲ್ ಮಾಡೋ ಅಧಿಕಾರ ಇರುತ್ತೆ. ಅಂಥ ಸಂದರ್ಭ ಬಂದಾಗ ಆಗ ಡಿ ಸಿ ಒ ಆಫೀಸರ್ ಆ ಫ್ರಿಡ್ಜ್ನಲ್ಲಿ ಇಟ್ಟಿರೋ ಮತ್ತೊಂದು ಡಬ್ಬಿ ಮೇಲೆ ಡೋಪಿಂಗ್ ಟೆಸ್ಟ್ ಮಾಡ್ತಾರೆ. ಆಗ ಮತ್ತೆ ಫೇಲ್ ಆದರೆ ಆ ಅಥ್ಲೆಟ್ನ ಸ್ಪೋರ್ಟ್ಸ್ನಿಂದ ಶಾಶ್ವತವಾಗಿ ಲೈಫ್ ಟೈಮ್ ಬ್ಯಾನ್ ಮಾಡ್ತಾರೆ. ಈ ರೀತಿ ಕ್ರೀಡಾ ರಂಗದಲ್ಲಿ ಡೋಪಿಂಗ್ ಟೆಸ್ಟ್ನ ತುಂಬ ಸೀರಿಯಸ್ ಆಗಿ ಕೇರ್ಫುಲ್ಲಾಗಿ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.